ಅಕಾಲಿಕ ಮಳೆಗೆ ಹಾನಿಯಾದ ಬೆಳೆ ವೀಕ್ಷಿಸಿ ಪರಿಹಾರಕ್ಕೆ ಆಗ್ರಹಿಸಿದ ಕೋನರೆಡ್ಡಿ. ಹುಬ್ಬಳ್ಳಿ ತಾಲೂಕ ಕಿರೇಸೂರ ಗ್ರಾಮಕ್ಕೆ ಮಾಜಿ ಶಾಸಕ ಎನ್ಎಚ್ ಕೋನರೆಡ್ಡಿ ಅವರು ಭೇಟಿ ನೀಡಿದ ಸಮಯದಲ್ಲಿ ಅಕಾಲಿಕ ಮಳೆಯಿಂದ ಹಾನಿಯಾದ ಬೆಳೆಗಳನ್ನು ವೀಕ್ಷಣೆ ಮಾಡಿ ರೈತರ ಸಂಕಷ್ಟವನ್ನು ಅರಿತು ಪರಿಹಾರಕ್ಕೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ನವಲಗುಂದ ಪುರಸಭೆ ಸದಸ್ಯ ಜೀವನ್ ಪವಾರ್, ಅಪ್ಪಣ್ಣಹಳ್ಳದ ಬಾಬಾಜಾನ್ ಮಂಕದರ್, ಮೋದಿನ ಶಿರೂರು ಹಾಗೂ ಕಿರೇಸೂರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಪ್ರಭು ಕೆ ರಾಯನಗೌಡ್ರ, ಹಾಲಿ ಸದಸ್ಯ ಪ್ರಭು ಕೆ ತಿರ್ಲಾಪುರ, ಜೆಡಿಎಸ್ ಮುಖಂಡರು ಪ್ರಭು ದೇವಪ್ಪ ಹುಗ್ಗಣ್ಣವರ್, ಪ್ರಭು ರಾಮಪ್ಪ ಹುಗ್ಗಣ್ಣವರ್ ಇತರರು ಉಪಸ್ಥಿತರಿದ್ದರು. ಇದು ಹೆಂಗೈತೆ ನೋಡ್ರಿ ಅಪ್ಪ ಆಗ್ಬಿಡ್ರಿ.